ಹಲೋ ಸ್ನೇಹಿತರೆ ಇಂದಿನ ನಮ್ಮ ತಾಣ ಪ್ರಯಾಣದಲ್ಲಿ ನೋಡ ಹೊರಟಿರುವುದು ದೇವಾಲಯದ ಒಂದೇ ಕೊಠಡಿಯಲ್ಲಿ ಶ್ರೀ ಚೌಡೇಶ್ವರಿ ದೇವಿ ಶ್ರೀ ಭೂತರಾಯ ಸ್ವಾಮಿ ಮತ್ತು ಹಜರತ್ ಸೈಯದ್ ಸಾದತ್ ಸಂತರು ನೆಲೆಸಿ ಹಿಂದೂ ಮುಸ್ಲಿಮರ ಭಾವೈಕ್ಯ ಸ್ಥಳವಾಗಿ ರೂಪುಗೊಂಡಿರುವ ಅಡಗರೆ ಕ್ಷೇತ್ರವನ್ನು ಇದನ್ನು ಸಂದರ್ಶಿಸುವ ಮುನ್ನ ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಗಡಿನಾಡು ಟಿವಿ ಚಾನೆಲ್ ಹೆಮ್ಮೆಯ ಕನ್ನಡಿಗರ ಧ್ವನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ನಾವಿಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲ್ಲೂಕಿನಲ್ಲಿ ಮತ ಸಾಮರಸ್ಯಕ್ಕೆ ಸಾಕ್ಷಿಯಾಗಿ ನಿಂತಿರುವ ಹಣಗೆರೆ ಪವಿತ್ರ ಕ್ಷೇತ್ರವನ್ನು ವೀಕ್ಷಿಸೋಣ ಹಣಗೆರೆಯು ಸುತ್ತಲೂ ರಮ್ಯವಾದ ಹಸಿರು ವನರಾಶಿಯ ಸೌಂದರ್ಯವನ್ನು ಹೊಂದಿರುವ ಮಲೆನಾಡ ಮಡಿಲಿನ ಶೆಟ್ಟಿಹಳ್ಳಿ ಅಭಯಾರಣ್ಯದಲ್ಲಿರುವ ಚಿಕ್ಕ ಹಳ್ಳಿ ಜಿಲ್ಲಾ ಕೇಂದ್ರ ಶಿವಮೊಗ್ಗದಿಂದ 30 ಕಿಲೋಮೀಟರ್ ತಾಲೂಕು ಕೇಂದ್ರ ತೀರ್ಥಹಳ್ಳಿಯಿಂದ 25 ಕಿಲೋಮೀಟರ್ ಅಂತರದಲ್ಲಿದೆ 2011 ರ ಜನಗಣತಿಯಂತೆ 163 ಮನೆಗಳಿದ್ದು 776 ಜನಸಂಖ್ಯೆ ವಾಸಿಸುತ್ತಿದೆ ಅದರಲ್ಲಿ ಸುಮಾರು ಶೇಕಡ 70% ಹಿಂದೂಗಳು ಶೇಕಡ 30% ಮುಸ್ಲಿಂ ಸಮುದಾಯದವರಿದ್ದಾರೆ ಆದಾಗ್ಯೂ ಇಂದಿನವರೆಗೆ ಯಾವುದೇ ರೀತಿಯಲ್ಲಿ ಕೋಮು ಗಲಭೆಗಳಿಲ್ಲದೆ ಶಾಂತಿ ಮತ್ತು ಸಾಮರಸ್ಯದಿಂದ ಜೀವನ ನಡೆಸುತ್ತಿರುವ ಗ್ರಾಮವಾಗಿದೆ ಗ್ರಾಮದ ಮತ ಸಾಮರಸ್ಯಕ್ಕೆ ಚಿಹ್ನೆಯಾಗಿ ಇಲ್ಲಿನ ಹಜರತ್ ಸೈಯದ್ ಸಾದತ್ ಸಂತರು ಶ್ರೀ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಭೂತರಾಯ ದೇವರುಗಳು ದೇವಾಲಯದಲ್ಲಿ ನೆಲೆಸಿರುವುದು ಕಾಣಬಹುದು ಒಂದೇ ಸೂರಿನಡಿಯಲ್ಲಿ ಈ ಮೂವರು ನೆಲೆಸಿರುವ ವಿಶೇಷ ಕ್ಷೇತ್ರ ಇದಾಗಿದೆ ಇದು ಹಿಂದೂಗಳ ದೇವಾಲಯವೂ ಹೌದು ಮತ್ತು ಮುಸ್ಲಿಮರ ದರ್ಗಾವೂ ಹೌದು ಮೇಲ್ನೋಟಕ್ಕೆ ಮಸೀದಿಯಂತೆ ಕಂಡುಬಂದರೂ ಬಾಗಿಲ ಪ್ರವೇಶ ಮಾಡುತ್ತಿದ್ದಂತೆ ಎಡಭಾಗದಲ್ಲಿ ಅನೇಕ ತ್ರಿಶೂಲಗಳನ್ನು ನೆಟ್ಟ ಕಟ್ಟೆ ಇದೆ ಅದನ್ನು ಚೌಡೇಶ್ವರಿಯ ಪ್ರತಿರೂಪ ಎಂತಲೂ ಬಲಭಾಗದಲ್ಲಿ ಇರುವ ತ್ರಿಶೂಲಗಳ ಕಟ್ಟೆಯನ್ನು ಭೂತರಾಯ ಎಂತಲೂ ಜನತೆ ನಂಬಿ ಪೂಜಿಸುತ್ತಾರೆ ಇಲ್ಲಿ ತ್ರಿಶೂಲಗಳಿಗೆ ಹಿಂದೂ ಪದ್ಧತಿಯ ರೀತಿಯ ನಿಂಬೆಹಣ್ಣು ಚುಚ್ಚುವುದು ಪೂಜಾ ಸಾಮಗ್ರಿ ಸಮರ್ಪಣೆ ಮಾಡುವುದು ನಡೆಯುತ್ತದೆ ಇವೆರಡರ ನಡುವೆ ಎರಡೆಜ್ಜೆ ಹಿಂದೆ ಹಜರತ್ ಸೈಯದ್ ಸಾದತ್ರ ಸಮಾಧಿ ಇದೆ ಇಲ್ಲಿ ಮುಸ್ಲಿಂ ಪದ್ಧತಿ ರೀತಿಯ ಪ್ರಾರ್ಥನೆ ಮತ್ತು ಭಕ್ತಿ ಸಮರ್ಪಣೆ ನಡೆಯುತ್ತದೆ ಈ ದೇವಾಲಯದ ಇತಿಹಾಸದ ಬಗ್ಗೆ ಯಾರಲ್ಲೂ ಖಚಿತ ಮಾಹಿತಿ ಇಲ್ಲ ಆದಾಗ್ಯೂ ಸುಮಾರು 500 ವರ್ಷಗಳ ಪರಂಪರೆಯನ್ನು ಹೊಂದಿದೆ ಎಂಬ ಮಾತು ಕೇಳಿಬರುತ್ತದೆ ಇದೇ ಅರಣ್ಯ ಪ್ರದೇಶದಲ್ಲಿ ಹಿಂದೆ ಹಜರತ್ ಸೈಯದ್ ಸಾದತ್ ಸಂತರು ತಪಸ್ಸು ಮಾಡುತ್ತಿದ್ದ ಸಂದರ್ಭದಲ್ಲಿ ಅಣ್ಣ ತಂಗಿಯರಾದ ಭೂತರಾಯ ಮತ್ತು ಚೌಡೇಶ್ವರಿ ದೇವಿಯವರು ಅವರ ಆರೈಕೆ ಮಾಡಿದ್ದರು ಹಾಗಾಗಿ ಸಂತರು ಸಮಾಧಿಯಾದ ಸ್ಥಳದಲ್ಲಿ ಅವರೊಂದಿಗೆ ಭೂತರಾಯ ಸ್ವಾಮಿ ಮತ್ತು ಚೌಡೇಶ್ವರಿ ದೇವಿಯವರಿಗೆ ಪೂಜೆ ಸಲ್ಲುತ್ತಿದೆ ಎಂಬುದು ಜನವಾಣಿಯಾಗಿದೆ ಇಲ್ಲಿಗೆ ಬರುವ ಹಿಂದೂ ಮತ್ತು ಮುಸ್ಲಿಂ ಭಕ್ತಾದಿಗಳು ಮತ ತಾರತಮ್ಯವನ್ನು ಮರೆತು ಚೌಡೇಶ್ವರಿ ದೇವಿಗೆ ಭೂತರಾಯನಿಗೆ ಹಣ್ಣುಕಾಯಿ ಮಾಡಿಸುತ್ತಾರೆ ಹಜರತ್ ಸೈಯದ್ ಸಾದತ್ತರಿಗೆ ಪ್ರಾರ್ಥನೆ ಸಮರ್ಪಿಸುತ್ತಾರೆ ಆ ಮೂಲಕ ದೇವನೊಬ್ಬನೇ ನಾಮ ಹಲವು ಎಂಬ ಸಂದೇಶವನ್ನು ಜಗತ್ತಿಗೆ ನೀಡುತ್ತಿದ್ದಾರೆ ಜೀವನದಲ್ಲಿ ಅನೇಕ ಕಷ್ಟಗಳನ್ನು ನಷ್ಟಗಳನ್ನು ಅನುಭವಿಸಿ ನೊಂದ ಭಕ್ತರೇ ಇಲ್ಲಿಗೆ ಬರುವುದು ಹೆಚ್ಚು ಅದರಲ್ಲೂ ವಿಶೇಷವಾಗಿ ಕೋರ್ಟು ಕಚೇರಿ ವ್ಯಾಜ್ಯಗಳು ಮಾಟ ಮಂತ್ರಗಳು ದೌರ್ಜನ್ಯಗಳು ಇತ್ಯಾದಿಯಾಗಿ ಶತ್ರುಬಾಧೆಯಿಂದ ಬಳಲಿದವರು ಇಲ್ಲಿಗೆ ಬಂದು ತಮ್ಮ ಕಷ್ಟಗಳನ್ನು
ಪರಿಹರಿಸುವಂತೆ ಕೋರುವುದು ಸಾಮಾನ್ಯವಾಗಿ ಕಂಡುಬರುತ್ತದೆ. ದೇವಾಲಯದಲ್ಲಿ ಭೂತರಾಯ ಕಟ್ಟೆಯ ಹಿಂಭಾಗದಲ್ಲಿ ಒಂದು ಮತ್ತಿಯ ಮರವಿದ್ದು ಮರದ ತುಂಬ ಭಕ್ತಾದಿಗಳು ಹಾಕಿರುವ ಬೀಗಗಳು ಸರಪಳಿಗಳು ಮತ್ತು ಕುಟ್ಟಿರುವ ಚೀಟಿಯ ಮಳೆಗಳು ಕಂಡುಬರುತ್ತದೆ. ಇದು ಈ ದೇವಾಲಯದ ವಿಶೇಷತೆಯಾಗಿದೆ. ಹರಕೆ ಹೊತ್ತ ಭಕ್ತರು ತಮ್ಮ ಬೇಡಿಕೆಗಳು ಮನೋಕಾಮನೆಗಳು ಈಡೇರಿಸಿಕೊಳ್ಳುವ ಸಲುವಾಗಿ ಈ ರೀತಿ ಮಾಡುತ್ತಾರೆ. ತಮ್ಮ ಎದುರಾಳಿಗಳನ್ನು ಸದೆಬಡಿಯಲು ಮಾಟ ಮಂತ್ರ ಮಾಡಿದವರಿಗೆ ವಾಪಸ್ಸಾಗಲು ಈ ರೀತಿ ವಿಭಿನ್ನ ಆಚರಣೆಯನ್ನು ಇಲ್ಲಿ ನಡೆಸಲಾಗುತ್ತದೆ. ಜೊತೆಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಿಕೊಂಡಾಗ ಭೂತಪ್ಪನಿಗೆ ಮತ್ತು ಚೌಡೇಶ್ವರಿಗೆ ತ್ರಿಶೂಲವನ್ನು ಅರ್ಪಿಸುತ್ತಾರೆ. ಅದರಂತೆ ಇಲ್ಲಿನ ಸಂತ ಹಜರತ್ ಸೈಯದ್ ಸಾದತ್ರ ದರ್ಗಾದಲ್ಲಿ ಬೇಡಿದರೆ ಎಲ್ಲ ಕನಸುಗಳು ನಿಜವಾಗುತ್ತವೆ. ಬೇಡಿದ ನಂತರ ಬೇಡಿಕೆ ಪೂರೈಸಿದ ಮೇಲೆ ವ್ಯಕ್ತಿಯು ದರ್ಗಾಕ್ಕೆ ಬಂದು ದರ್ಗಾದ ಹೆಸರಿನಲ್ಲಿ ದಾನ ನೀಡಬೇಕು ಎಂಬ ಪ್ರತೀತಿಯೂ ಇದೆ. ಇದು ಹೆಸರು ಶಿವಮೊಗ್ಗ ಜಿಲ್ಲೆ ತೀರ್ಥಳ್ಳಿ ತಾಲೂಕು ಅಣಗೆರೆ ಕಟ್ಟೆ ಹಜರತ್ ಸೈಯದ್ ಸಾದತ್ ದರ್ಗಾ ಮತ್ತು ಭೂತರಾಯ ಚೌಡೇಶ್ವರಿ ಟೆಂಪಲ್. ಇಲ್ಲಿ ಇಲ್ಲಿ ಎಷ್ಟು ವರ್ಷದಿಂದ ಇದೆ ದೇವಸ್ಥಾನ? ಇತಿಹಾಸ ಬರವಣಿಗೆಯಲ್ಲೆಲ್ಲ ಹೆಚ್ಚು ಕಮ್ಮಿ ಹಿರಿಯವರು ಹೇಳಿದ ನೋಡೋಣ, 8-1000 ವರ್ಷ ಹಳೆದಿರ್ಬೋದು ಅಂತ ಹೇಳ್ತಾರೆ. ಬರವಣಿಗೆ ಇಲ್ಲ, ಐತಿಹಾಸಿಕ ಸುಮ್ಮನೆ ಅನಿಸಿಕೆ. ಈಗ ಇವರು ಹೀಗೆ ಇಲ್ಲಿ ಬಂದಿರ್ತಕ್ಕಂಥದ್ದು ಹೇಗೆ ನಡೆಸಿದ್ರು ಗೊತ್ತಿದೆಯಾ? ಇವರು ಬಗ್ದಾದಿಯರು, ಇವರು ಏಳು ಜನ ಸಹೋದರರು. ಇವರು ಅಲ್ಲಿ ಹೊಸಳ್ಳಿ ಬಳ್ಳಾರಿ ಹರಿಹರ ಭದ್ರಾವತಿ ಅಂತ 7 ಕಡೆ ಇವರು ಇದ್ದಾರೆ, ಅನಂತ ಸಹೋದರರು ಇದ್ದಾರೆ. ಇವರು ಬಂದು ಇಲ್ಲಿ ಈ ಕೆರೆ ದಂಡೆ ಐತೆ, ಕೆರೆ ಪಕ್ಕದಲ್ಲಿ ಪ್ರೇರೆ ಕೂತಿದ್ರಂತೆ. ಇವರು ಭೂತರಾಯ ಚೌಡೇಶ್ವರಿ ಇದಾರಲ್ಲ, ಇವರು ಅಣ್ಣ ತಂಗಿಯವರು. ಈ ಸ್ವಾಮಿ ಸೇವೆ ಮಾಡ್ತೀನಿ, ಇವ್ರಿಗೆ ಹಾಲು ತಂದೆ ಸಪ್ನೆ ಮಾಡ್ತಾ ಇದ್ದಾರಂತೆ. ಇವ್ರದ್ದು ಸಮಾಧಿ, ಜೀವಂತ ಸಮಾಧಿ. ಇವ್ರು ಇಲ್ಲಿದ್ದಾರೆ, ಅವರು ಮುಂದೆ ಅವರು ಸ್ಥಾಪನೆ ಆಗಿ ಅವ್ರ ಸೇವಕ್ಕಾಗಿ ಜನಗಳ ಸೇವೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಪುರಾಣ ಅನಿಸಿಕೆ ಬರವಣಿಗೆ ಇಲ್ಲ. ಹೌದು, ಇಲ್ಲಿ ಏನೇನು ನಡೀತೆ ವಾರ್ಷಿಕವಾಗಿ ಪೂಜೆಗಳು, ಪುನಸ್ಕಾರ, ಉತ್ಸವಗಳು? ಅಂದ್ರೆ ನಾವು ಇಲ್ಲಿ ಅರಬ್ಬಿ ಶ್ಲೋಕಗಳನ್ನು ಓದಿ ಬಂದಿದ್ದ ಭಕ್ತಾದಿಗಳಿಗೆ ಗ್ರಾಮಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಮ್ಮ ತಾಲೂಕಿಗೆ ಎಲ್ಲ ಬೇಡಿಕೆಗಳನ್ನು ನಾವು ಇಲ್ಲಿ ಪ್ರೇಯರಲ್ಲಿ ಮಾಡಿ ಬೇಡ್ಕೊಳ್ತೀವಿ. ಆ ಹಬ್ಬ ಆಗಿದ್ಮೇಲೆ ಭಕ್ತಾದಿಗಳ ಸಮಸ್ಯೆಯನ್ನು ಕೇಳಿ ಅವ್ರ ಬಗ್ಗೆ ಅವರು ಗುಣಮುಖ ಆಗಲಿ ಅಂತ ಇದು ಮಾಡ್ತಾರೆ. ಈ ವರ್ಷ ಇಲ್ಲಿ ಮಳೆ ಹೊಡೆಯೋದು ಪದ್ಧತಿ ಅಂದ್ರೆ ಪ್ರತಿಯೊಂದಕ್ಕೆಲ್ಲ ಏನಾರ ಮಾಟ ಅದೇನಾದ್ರು ಮಾಡಿದ್ರೆ ಮಳೆ ಹೊಡಿತಾರೆ. ಈ ವ್ಯಾಜ್ಯ ಸುಮ್ಮನೆ ಅನವಶ್ಯವಾಗಿ ಯಾರು ವ್ಯಾಜ್ಯ ಮಾಡೋರಿಗೆ ಅವರು ಬಾಯಿಗೆ ಬೀಗ ಹಾಕಿ ಅಂತ ಬೀಗ ಹಾಕ್ತಾರೆ. ಆ ಕೆಲಸ ಆಗಿದ ಮೇಲೆ ಬೇಡ್ಕೊಂಡು ಇಲ್ಲಿ ಸ್ವಾಮಿ ಪಾದೆ ಹತ್ರ ಹರಕೆ ಕಟ್ತೀವಿ. ಅತ್ಲಾಗೆ ಇದೇ ತರ ನಡ್ಕೊಂಡು ಹೋಗ್ತಾ ಇದೆ. ಅಲ್ಲ, ಮತ್ತೆ ಕರ್ನಾಟಕ ಭಾರತ ಜಾತಿ ಅಷ್ಟೇ, ಬೇರೆ ಯಾವ್ದು ಹಿಂದೂ ಮುಸ್ಲಿಮ್ಸ್ ಬೌದ್ಧ ಜೈನ್ ಸಿಖ್ ಅಂತ ಯಾವ ಭಾವನೆಯೂ ಇಲ್ಲ. ಎಲ್ಲರ ಭಾವೈಕ್ಯತೆ ಆಗಿದ್ದಾರೆ, ಎಲ್ಲ ಒಟ್ಟಿಗೆ ಐತೆ. ಇದು ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದ ಖಾಸಗಿದ? ಇದು ಮೊದಲೇ ಇದಾಯ್ತು, 1985ರಲ್ಲಿ ಸರ್ಕಾರ ಒಂದೇ ಸಲ ಸ್ವಾಧೀನ ತಗೊಂಡಾಗಿದ್ದ ಇದು ಮಾಡಿದ್ದಾರೆ. ಈಗ ಸರ್ಕಾರ ತೆಗೆದಿದ್ದೆಲ್ಲ ಸರ್ಕಾರಕ್ಕೆ ನೆಲ ಜಮಾ ಆಗ್ತಿತ್ತು. ಸರ್ಕಾರ ಸ್ವಾಧೀನದಲ್ಲೇ ಐತೆ, ಸರ್ಕಾರ ಸ್ವಾಧೀನದಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಅದ್ರ ನಿಯಮಾವಳಿ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಜಿಲ್ಲಾ ಆಡಳಿತ ಇದ್ರೆ ಮುಖಾಂತರ ನಡೀತಾ ಇದೆ, ಯಾವ ಭಾವನೆ ಇಲ್ಲ. ಇದು ಕಮಿಟಿ ಇಲ್ಲ ಅಲ್ಲ ಇಲ್ಲಿ ಕಮಿಟಿ. ತಮ್ಮ ಹೆಸರು ಹೇಳಿ. ನಾನು ಇಲ್ಲಿ ಹಿರಿಯ ಮುಜವರು, ಹಾಜಿ ಸೈಯದ್ ನೂರ್ ಸಾಹೇಬ್ ಮುಜವರ್ ಅಂತ ಹೇಳಿದ್ರು ನನ್ನ ಹೆಸರು. ನಿಮ್ಮ ವಂಶ ಪರಂಪರೆ ಮಾಡ್ಕೊಂಡು ಹೋಗ್ತಿದ್ದಾರ? ವಂಶ ಪರಂಪರೆ, ನಮ್ಮ ಅಜ್ಜ ನಮ್ಮ ತಂದೆ, ಈಗ ನಾವು ಸಹೋದರರು 3 ಜನ ಇದೀವಿ. ವರ್ಷ ಅಂತ ಸದ್ಯ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ಈ ವಿಶೇಷ ಕ್ಷೇತ್ರಕ್ಕೆ ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ದರ್ಶನ ಪಡೆದು ಹೋಗುತ್ತಿದ್ದಾರೆ. ತಮಗೂ ಸಾಧ್ಯವಾದರೆ, ಈ ಸ್ಥಳ ಇಷ್ಟವಾದರೆ ಒಮ್ಮೆ ಬಂದು ಭೇಟಿ ನೀಡಿ ಸಂದರ್ಶಿಸಿ. ಧನ್ಯವಾದಗಳು.